Hello dear students, welcome to the YouTube channel. In today's class, we are going to learn about the mineral resources of Karnataka. The mineral also available in Karnataka, importance of minerals, distribution of the minerals, production of the minerals. In this chapter, you learn the minerals available in Karnataka, importance of minerals, distribution of minerals, production of minerals. Even part of the linivu. ಕರ್ನಾಟಕದಲ್ಲಿರ್ತಕ್ಕಂತಹ ಒಂದು ಖನಿಜ ಸಂಪನ್ಮೂಲ ಮತ್ತು ಖನಿಜ ಸಂಪನ್ಮೂಲಗಳ ಪ್ರಾಮುಖ್ಯತೆ ಮತ್ತು ಖನಿಜ ಸಂಪನ್ಮೂಲಗಳ ಒಂದು ಪ್ರಾಮುಖ್ಯತೆಯ ಜೊತೆಗೆ ಅದರ ಒಂದು ಅವಶ್ಯಕತೆ ಮತ್ತು ಅದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳಲಾಗ್ತಿದೆ ಕರ್ನಾಟಕದಲ್ಲಿ ಇದಿಷ್ಟನ್ನು ಕೂಡ ನೋಡ್ತೀವಿ ಮತ್ತು ಪ್ರೊಡಕ್ಷನ್ ಎಷ್ಟು ಪ್ರೊಡಕ್ಷನನ್ನು ನಾವು ಕರ್ನಾಟಕದಲ್ಲಿ ಯಾವ್ಯಾವ ಮಿನರಲ್ಸ್ಗಳನ್ನು ಮಾಡ್ತೀವಿ ಖನಿಜಗಳನ್ನು ಪ್ರೊಡಕ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತೇವೆ. ಸೊ ದ ಮಿನರಲ್ ರಿಸೋರ್ಸಸ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಕಂಟ್ರಿ. ಕರ್ನಾಟಕ ಆಸ್ ಎ ರಿಚ್ ಆ್ಯಂಡ್ ವ್ಯಾರಿಡ್ ಮಿನರಲ್ ರಿಸೋರ್ಸಸ್. ದ ಮಿನರಲ್ ರಿಸೋರ್ಸಸ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಕಂಟ್ರಿ. ಒಂದು ಕರ್ನಾಟಕ ಒಂದು ಅರ್ಥವ್ಯವಸ್ಥೆಯಲ್ಲಿ ಒಂದು ಆರ್ಥಿಕ ವ್ಯವಸ್ಥೆಗೆ ಪ್ರಮುಖವಾದಂತಹ ಕಾರಣ ಅದರಲ್ಲಿರ್ತಕ್ಕಂಥ ಒಂದು ಖನಿಜ ಸಂಪನ್ಮೂಲ ಮತ್ತು ಕರ್ನಾಟಕದಲ್ಲಿ ನಾವು ಯಥೇಚ್ಛವಾಗಿರ್ತಕ್ಕಂಥ ಖನಿಜ ಸಂಪನ್ಮೂಲವನ್ನು ಕೂಡ ನೋಡ್ತಾ ಹೋಗ್ತೀವಿ. ಇದೇ ನಮ್ಮ ಒಂದು ಶ್ರೀಮಂತಿಕೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಖನಿಜಗಳು ದೊರೆಯುತ್ತೆ. ಐರನ್ ಓರ್ ನೋಡ್ತಾ ಇದ್ದೀರಲ್ಲ ಮಕ್ಕಳ, ಇದನ್ನು ಐರನ್ ಓರ್ ಅಂತ ಕರಿತೀವಿ. ಕಬ್ಬಿಣದ ಅದಿರು, ಗೋಲ್ಡ್ ಇದು ಚಿನ್ನ, ಮ್ಯಾಂಗನೀಸ್ ಇದನ್ನು ಮ್ಯಾಂಗನೀಸ್ ಅಂತಲೇ ಕನ್ನಡದಲ್ಲೂ ಕೂಡ ಕರೀತಾರೆ. ಸೊ ಇದು ಲೈಮ್ ಸ್ಟೋನ್ ಸುಣ್ಣದ ಕಲ್ಲು, ಇದು ಗ್ರಾಫೈಟನ್ನು ಪೆನ್ಸಿಲನ್ನು ಬಳಸೋದಕ್ಕೆ ಉಪಯೋಗಿಸ್ತಾರೆ. ನೀವು ಪ್ರತಿನಿತ್ಯ ಬಳಸ್ತಿರಲ್ಲ ಪೆನ್ಸಿಲು, ಅದನ್ನು ಗ್ರಾಫೈಟ್ನಿಂದ ಮಾಡ್ತಕ್ಕಂಥದ್ದು. ಇದು ಮೈಕಾ, ಇದು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಖನಿಜ. ಇದನ್ನು ಕಾಗೆ ಬಂಗಾರ ಅಂತೇಳ್ಬಿಟ್ಟು ಕನ್ನಡದಲ್ಲಿ ಕರೀತಾರೆ. ಸೊ ಆಬ್ಸ್ಟೋಸ್ ಅಂದರೆ ಇದು ಕೂಡ ಕಲ್ಲಲ್ಲಿ ಸಿಗ್ತಕ್ಕಂತಹ ಒಂದು ಅದಿರು. ನೆಕ್ಸ್ಟು ಕ್ರೋಮೈಟ್, ಇದು ಕೂಡ ಕಲ್ಲಲ್ಲಿ ಸಿಗ್ತಕ್ಕಂತಹ ಒಂದು ಅದಿರಾಗಿದ್ದು ಕೆಲವೊಂದು ಸಾಂಬಾರ ಪದಾರ್ಥಗಳಿಗೂ ಕೂಡ ಇವುಗಳನ್ನು ಉಪಯೋಗಿಸ್ತಾರೆ. ಇನ್ನೊಂದು ಬಾಕ್ಸೈಟ್. ನೆಕ್ಸ್ಟ್ ಒಂದು ಬಂದು ಕಾಪರ್ನ ತಾಮ್ರ ಅಂತ ಕರೀತಾರೆ. ನಿಕ್ಕಲ್, ಐರನ್ ಓರ್, ದ ರಾ ಮಟೀರಿಯಲ್ಸ್ ಫಾರ್ ದ ಐರನ್ ಆ್ಯಂಡ್ ದ ಸ್ಟೀಲ್ ಇಂಡಸ್ಟ್ರೀಸ್. ದ ಕರ್ನಾಟಕ ಸ್ಟ್ಯಾಂಡ್ಸ್ ನೆಕ್ಸ್ಟ್ ಟು ದ ಒಡಿಸ್ಸಾ ಇನ್ ದ ಪ್ರೊಡಕ್ಷನ್ ಆಫ್ ದ ಐರನ್ ಓರ್. ದೇರ್ ಆರ್ 75 ವರ್ಕಿಂಗ್ ಐರನ್ ಓರ್ ಮಿನರಲ್ಸ್ ಇನ್ ದ ಸ್ಟೇಟ್. ಐರನ್ ಓರ್ ಅಂದರೆ ನಾನು ಆವಾಗಲೇ ಹೇಳ್ದಲ್ಲ, ಕಬ್ಬಿಣದ ಅದಿರು ಅಂತೇಳ್ಬಿಟ್ಟು. ಈ ಕಬ್ಬಿಣದ ಅದಿರಿಗೆ ಬೇಕಾಗಿರ್ತಕ್ಕಂತಹ ಒಂದು ರಾ ಮಟೀರಿಯಲ್ಸು ಕಬ್ಬಿಣದ ಅದಿರನ್ನು ನಾವು ಸ್ಟೀಲ್ ಫ್ಯಾಕ್ಟ್ರೀಸ್ ಅಂತಂದರೆ ನಾವು ಏನು ಸ್ಟೀಲನ್ನು ತಯಾರಿಸ್ತೇವಲ್ಲ, ಐರನ್ ಕಬ್ಬಿಣ ಮತ್ತು ಅದಿರು ಕಬ್ಬಿಣದಿಂದ ನಾವು ಉಕ್ಕು ಮತ್ತು ಕಬ್ಬಿಣದ ಅದಿರನ್ನು ಕಾರ್ಖಾನೆಗಳಿಗೆ ಉಪಯೋಗಿಸಲಾಗುತ್ತೆ. ಸ್ಟೀಲ್ ತಯಾರಿಕೆಯಲ್ಲಿ ಕಬ್ಬಿಣದ ತಯಾರಿಕೆಯಲ್ಲಿ ಐರನ್ನ ಪ್ರಮುಖವಾಗಿ ಬಳಸ್ತಾರೆ. ಈಗ ಯಾವುದೇ ರೀತಿಯಾಗಿರ್ತಕ್ಕಂತಹ ವಸ್ತುಗಳಿರ್ಬೋದು, ಗೃಹೋಪಯೋಗಿ ವಸ್ತುಗಳಿರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲ್ಲವಕ್ಕೂ ಕೂಡ ಸ್ಟೀಲು ಮತ್ತು ಐರನ್ನು ಉಪಯೋಗಿಸ್ತಕ್ಕನ್ನೋದನ್ನು ನಾವು ನೋಡ್ಬೋದು. ಕರ್ನಾಟಕ ಸ್ಟ್ಯಾಂಡ್ಸ್ ನೆಕ್ಸ್ಟ್ ಟು ದ ಒಡಿಶಾ ಇನ್ ದ ಪ್ರೊಡಕ್ಷನ್ ಆಫ್ ದ ಐರನ್. ಒಡಿಶಾವನ್ನು ಬಿಟ್ಟರೆ ಕರ್ನಾಟಕನೇ ಎರಡನೇ ಸ್ಥಾನದಲ್ಲಿದೆ ಮತ್ತು 75% ಐರನ್ ಓರು ನಮ್ಮ ಕರ್ನಾಟಕದಲ್ಲೇ ಅವೈಲಬಲ್ ಇದೆ. ಟೈಪ್ಸ್ ಆಫ್ ದ ಐರನ್ ಓರ್ ಮ್ಯಾಗಟೈಟ್, ಹೆಮಟೈಟ್, ಲಿಗ್ನೈಟ್ ಆ್ಯಂಡ್ ದ ಸೆಡರೈಟ್. ಈ ಒಂದು ಟೈಪ್ಸ್ ಆಫ್ ಐರನ್ಗಳನ್ನು ಐರನ್ ಓರ್ಸ್ನ ನಾವು ನೋಡ್ತೀವಿ. ಕರ್ನಾಟಕ ಆಸ್ ದ ವಾಸ್ಟ್ ರಿಸೋರ್ಸಸ್ ಆಫ್ ದ ಮ್ಯಾಗಟೈಟ್ ಆ್ಯಂಡ್ ದ ಹೆಮಟೈಟ್ ಗ್ರೇಡ್ಸ್ ದ ಐರನ್ ಓರ್. ಹೈ ಗ್ರೇಡ್ ಮ್ಯಾಗಟೈಟ್ ಕಾಂಟ್ರಿಬ್ಯೂಟ್ಸ್ ದ 63% ಆಫ್ ದ ಐರನ್ ಓರ್ ಪ್ರೊಡ್ಯೂಸ್ಡ್ ಇನ್ ಅವರ್ ಸ್ಟೇಟ್. ದ ರೆಸ್ಟ್ ಈಸ್ ಹೆಮಟೈಟ್ ಓರ್. ಕರ್ನಾಟಕದಲ್ಲಿ ನಾವು ಅನೇಕ ವಾಸ್ಟ್ ಆಗಿ ಅಂದರೆ ತುಂಬ ಹೆಮಟೈಟ್ ಮತ್ತು ಮ್ಯಾಗಟೈಟ್ ದೊರೀತಕ್ಕಂಥದ್ದನ್ನು, ಐರನ್ ಓರ್ ದೊರೀತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಮ್ಯಾಗಟೈಟ್ 63% ಐರನ್ ಓರ್ ಪ್ರೊಡಕ್ಷನಲ್ಲಿ ಉಪಯೋಗ ಆಗುತ್ತೆ. ಕಬ್ಬಿಣವನ್ನು ಉಪಯೋಗಿಸುತ್ತೀವಿ ಮತ್ತು ಹೆಮಟೈಟ್ ಓರ್ಗಳನ್ನು.
ಅದಿರುಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಮೈನಿಂಗ್ ಆಫ್ ದ ಐರನ್ ಓರ್, ನೋಡ್ರಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮೈನಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಭೂಮಿ ಒಳಗಿಂದ ಅವು ಸಿಗ್ತಕ್ಕಂತಹ ಕಲ್ಲುಗಳಾಗಿದೆ. ನೋಡ್ತಾ ಇದ್ದೀರಲ್ಲ ಚಿತ್ರದಲ್ಲಿ ಮ್ಯಾಗಟೈಟ್ ಯಾವ ಥರ ಇದೆ, ಹೆಮಟೈಟ್ ಯಾವ ಥರ ಇದೆ, ಡಿಫ್ರೆನ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ. ಮ್ಯಾಗಟೈಟ್ ಅಂಡ್ ದ ಹೆಮಟೈಟ್ ಗ್ರೇಡ್ ಇನ್ ದ ಐರನ್ ಓರ್, ಐ ಗ್ರೇಡ್ ಮ್ಯಾಗಟೈಟ್ ಓರ್ ಕನ್ಸ್ಟ್ರಿಬ್ಯೂಟ್ಸ್ ದ 63% ಆಫ್ ದ ಐರನ್ ಓರ್ ಪ್ರೊಡಕ್ಷನ್ ಇನ್ ಅವರ್ ಸ್ಟೇಟ್. ನಮ್ಮ ಒಂದು ಕರ್ನಾಟಕದಲ್ಲಿ 63% ಐರನ್ ಓರನ್ ಮ್ಯಾಗಟೈಟ್ ಉಪಯೋಗಿಸ್ತಕ್ಕಂಥ ಐರನ್ ಓರ್ಗಳು ಇದ್ದಾವೆ, ಜೊತೆಗೆ ಹೆಮಟೈಟ್ ಓರ್ಗಳು ಕೂಡ ದೊರೀತವೆ ಅಂತ ಹೇಳ್ಬೋದು. ನೋಡ್ರಿ ಇಲ್ಲಿ ಮೈನಿಂಗ್ ಮಾಡ್ತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಈ ರೀತಿ ಭೂಮಿ ಒಳಗಡೆಯಿಂದ ಅದಿರನ್ನು ತೆಗಿತಾರೆ. ಆ ಒಂದು ಭೂಮಿ ಒಳಗಡೆಯಿಂದ ಸಿಗ್ತಕ್ಕಂಥ ಕಲ್ಲುಗಳಲ್ಲಿ ನಮಗೆ ಐರನ್ನು ಅವೈಲಬಲ್ ಇರುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ದ ಐರನ್ ಓರ್, ಐರನ್ ಓರ್ ಆರ್ ಈಸ್ ಮೈನ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಡಿಸ್ಟ್ರಿಕ್ಸ್ ಆಫ್ ದ ಬಳ್ಳಾರಿ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ. ಐರನ್ ಓರ್ ಸಿಗ್ತಕ್ಕಂತಹ ಪ್ರಮುಖವಾದಂಥ ಜಿಲ್ಲೆಗಳಂದರೆ ಬಳ್ಳಾರಿ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಗದಗ. ಬಳ್ಳಾರಿ ಹ್ಯಾಸ್ ದ ರಿಚ್ ಡೆಪಾಸಿಟ್ಸ್ ಆಫ್ ದ ಐರನ್ ಓರ್, ದೇ ಆರ್ ಮೇನ್ಲಿ ಫೌಂಡ್ ಇನ್ ದ ಹೊಸಪೇಟ್ ಅಂಡ್ ದ ಸಂಡೂರ್ ಏರಿಯಾಸ್. ಐರನ್ ಓರ್ ಈಸ್ ಎಕ್ಸ್ಟ್ರಾಕ್ಟೆಡ್ ಅಟ್ ದ ದೊಮ್ಮನಹಳ್ಳಿ, ವಿಭೂತಿಗುಡ್ಡ, ಬೆಳಗಲ, ಕುಮಾರಸ್ವಾಮಿ ಹಿಲ್ಸ್, ತಿಮ್ಮಪ್ಪನ ಗುಂಡಿ, ದೇವರಾಯನ ರೇಂಜ್ ಅಂಡ್ ದ ರಾಮದುರ್ಗ ಹಿಲ್ಸ್. ಬಳ್ಳಾರಿಯಲ್ಲಿ ನಾವು ಯಥೇಚ್ಛ ಪ್ರಮಾಣದಲ್ಲಿ ಐರನ್ ಓರ್ ಸಿಗ್ತಕ್ಕಂಥದ್ದನ್ನು ನೋಡ್ತೀವಿ. ಸಂಡೂರು ಮತ್ತು ಹೊಸಪೇಟೆ ಪ್ರದೇಶಗಳಲ್ಲಿ, ಬಳ್ಳಾರಿ ಡಿಸ್ಟ್ರಿಕ್ಕಲ್ಲಿ ಯಥೇಚ್ಛವಾಗಿ ನಮಗೆ ಕಬ್ಬಿಣದಾದರೂ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ದೊಣ್ಣಿಮನಹಳ್ಳಿ, ವಿಭೂತಿಗುಡ್ಡ, ಬೆಳಗಳ ಕುಮಾರಸ್ವಾಮಿ ಬೆಟ್ಟ ಮತ್ತು ತಿಮ್ಮಪ್ಪನ ಗುಂಡಿ ಮತ್ತು ದೇವಗಿರಿಗಳಲ್ಲೂ ಕೂಡ ಮತ್ತು ರಾಮದುರ್ಗ ಬೆಟ್ಟಗಳಲ್ಲೂ ಕೂಡ ನಮಗೆ ಪ್ರಮುಖವಾದಂಥ ಐರನ್ ಓರ್ಗಳು ಲಭ್ಯ ಇದೆ ಕರ್ನಾಟಕದಲ್ಲಿ. ನೀವು ನೋಡ್ತಾ ಇರ್ತಕ್ಕಂಥದ್ದು ಈಗ ಸಂಡೂರು, ನೋಡ್ರಿ ಸಂಡೂರಲ್ಲಿ ಕಾಣಿಸ್ತಾ ಇದೆ ಮೈನಿಂಗ್ ಮಾಡಿರ್ತಕ್ಕಂಥದ್ದು. ಸಂಡೂರು ಫೇಮಸ್ಸು ಹೊಸಪೇಟೆ ಸಂಡೂರು ಬಳ್ಳಾರಿ ಡಿಸ್ಟಿದು ಡಿಸ್ಟಿಕ್ಕಿಂದು ಐರನ್ ಓರಿಗೆ ತುಂಬ ಪ್ರಮುಖವಾಗಿರ್ತಕ್ಕಂತಹ ಪ್ಲೇಸ್ ಆಗಿದೆ. ಈ ಕಡೆ ಕೆಳಗಡೆ ಚಿತ್ರದಲ್ಲಿ ವಿಭೂತಿ ಗುಡ್ಡ ಮತ್ತು ದೊನ್ನಮಲಾಯಿ ಗುಡ್ಡಗಳನ್ನು ಕೂಡ ಬೆಟ್ಟಗಳನ್ನು ನೋಡ್ತಾ ಇದ್ದೀರಾ. ಇಲ್ಲೆಲ್ಲವೂ ಕೂಡ ಈಗಲೂ ಕೂಡ ಮೈನಿಂಗು ನಡೀತಾ ಇದೆ. ಗೌರ್ಮೆಂಟಿಂದ ಆಥರೈಸ್ಡ್ ಮೈನಿಂಗ್ ನಡೆದು ಇದರಿಂದ ನಾವು ಐರನ್ ಓರನ್ನು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು, ಕಲ್ಲಿದ್ದಲನ್ನು ತಗೊಂಡೋಗಿ ಅಲ್ಲಿಂದ ನಾವು ಅದನ್ನು ಸಪ್ರೇಟ್ ಮಾಡಿ ಉಪಯೋಗಿಸ್ತಕ್ಕಂಥದ್ದನ್ನು ನೋಡ್ತೇವೆ. ಡಿಸ್ಟ್ರಿಬ್ಯೂಷನ್ ಆಫ್ ದ ಐರನ್ ಓರ್, ಚಿಕ್ಕಮಗಳೂರು ಡಿಸ್ಟಿಕ್ ಆಕ್ಯುಪೈಸ್ ದ ಸೆಕೆಂಡ್ ಪೊಸಿಷನ್. ಐರನ್ ಓರ್ ಈಸ್ ಫೌಂಡ್ ಇನ್ ದ ಬೆಳಗಿಲಿ, ರಂಗಯ್ಯನ ಹಿಲ್ಸ್, ಕೆಮ್ಮಣಗುಂಡಿ, ಕುದುರೆಮುಖ, ಗಂಗಾಮುಗುಲ, ಕಲ್ಲತ್ತಗಿರಿ ಅಂಡ್ ದ ಜಲಸುರಿ ಹಿಲ್ ರಾಕ್ಸ್. ನೀವಿಲ್ಲಿ ನೋಡ್ತಾ ಇರ್ತೀರಾ, ನೋಡಿರ್ತಾ ಇರ್ಬೋದು ಹಿಲ್ ಸ್ಟೇಷನ್ಸು, ಕುದುರೆಮುಖ ಮತ್ತು ಬಾಬಾಗುಡನ್ಗಿರಿ, ಕೆಮ್ಮಣಗುಂಡಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳು ಕೂಡ ಆಗಿದ್ದಾವೆ ಇವು ಚಿಕ್ಕಮಗಳೂರು ಜಿಲ್ಲೆದು. ಈ ಒಂದು ಪ್ರವಾಸಿ ತಾಣಗಳು ಮತ್ತು ಸುಂದರವಾಗಿರ್ತಕ್ಕಂತಹ ಬೆಟ್ಟಗಳಲ್ಲಿ ನಾವು ಬಾಬಾಬುಡನ್ಗಿರಿ, ಕುದುರೆಮುಖ, ಕೆಮ್ಮಣಗುಂಡಿ, ಗಂಗನ ಮುಗುಳ ಮತ್ತು ಕಲ್ಲತ್ತಗಿರಿ ಮತ್ತು ಕೆಮ್ಮಣಗುಂಡಿ ಮತ್ತು ಕಲ್ಲತ್ತಗಿರಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಐರನ್ ಓರ್ ನಮಗೆ ಲಭ್ಯವಿದೆ. ಡಿಸ್ಟ್ರಿಬ್ಯೂಷನ್ ಆಫ್ ದ ಐರನ್ ಓರ್, ವಿತ್ ದ ವ್ಯೂ ಟು ದ ಪ್ರೊಟೆಕ್ಟಿಂಗ್ ದ ಬಯೋಡೈವರ್ಸಿಟಿ, ದ ಸುಪ್ರೀಂ ಕೋರ್ಟ್ ಆಸ್ ಆರ್ಡರ್ಡ್ ಟು ದ ಮೈನಿಂಗ್ ಟು ಬಿ ಸ್ಟಾಪ್ಡ್ ಅಟ್ ದ ಕುದುರೆಮುಖ ವಿಚ್ ಆಸ್ ದ ನ್ಯಾಷನಲ್ ಪಾರ್ಕ್. ಕುದುರೆಮುಖವನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟು ಅಲ್ಲಿ ಮೈನಿಂಗ್ ಮಾಡಬಾರ್ದು ಅಂತ ಹೇಳಿದೆ, ಯಾಕಂದರೆ ಅದೊಂದು ರಾಷ್ಟ್ರೀಯ ಉದ್ಯಾನವನ ಆಗಿದೆ, ಪ್ರವಾಸಿ ತಾಣ ಆಗಿರೋದ್ರಿಂದ. ಕುದುರೆಮುಖದಲ್ಲಿ ಇತ್ತೀಚಿನ ದಿನಗಳಲ್ಲಿ ಐರನ್ ಓರ್ ಮಾಡ್ತಕ್ಕಂಥ ಪ್ರೊಡಕ್ಷನನ್ನು ನಿಲ್ಲಿಸಲಾಗಿದೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ. ಸೊ ಎಮಿನಗತ್ ಆಫ್ ದ ಬಾಗಲಕೋಟ್ ಡಿಸ್ಟಿಕ್, ಹೊಸದುರ್ಗ ಅಂಡ್ ದ ಸಾಸಲು ಆಫ್ ದ ಚಿತ್ರದುರ್ಗ ಡಿಸ್ಟಿಕ್, ಉಳಿಯಾರ ಅಂಡ್ ದ ಚಿಕ್ಕ ನಾಯಕನಹಳ್ಳಿ ಆಫ್ ದ ತುಮಕೂರು ಡಿಸ್ಟಿಕ್, ಕುಂಸಿ ಶಂಕರಗುಡ್ಡ ಅಂಡ್ ದ ಸಿದ್ದರಹಳ್ಳಿ ಆಫ್ ದ ಶಿವಮೊಗ್ಗ ಡಿಸ್ಟಿಕ್ ಎಕ್ಸೆಟ್ರಾ. ದ ಐರನ್ ಓರ್ ಪ್ರೊಡಕ್ಷನ್ ಇನ್ ಸ್ಟೇಟ್ ಈಸ್ ದ ಸಪ್ಲೈ ಟು ದ ಐರನ್ ಅಂಡ್ ದ ಸ್ಟೀಲ್ ಫ್ಯಾಕ್ಟ್ರಿ ಅಟ್ ದ ಭದ್ರಾವತಿ ಇನ್ ಜಿಂದಾಲ್ ವಿಜಯನಗರ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟ್ರಿ ನಿಯರ್ ಬಳ್ಳಾರಿ. ದ ರೆಸ್ಟ್ ಈಸ್ ಎಕ್ಸ್ಪೋರ್ಟೆಡ್.
ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಎಕ್ಸ್ಪರ್ಟ್ ಇರ್ತಕ್ಕಂಥದ್ದು ಈಗ ಕರ್ನಾಟಕದಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಪ್ರಮುಖವಾಗಿ ಭದ್ರಾವತಿಯಲ್ಲಿ ಜಿಂದಾಲ್ ವಿಜಯನಗರ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ಇಲ್ಲಿ ಯಥೇಚ್ಛವಾಗಿರ್ತಕ್ಕಂತಹ ಐರನ್ನು ಸಪ್ಲೈ ಆಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ನಮ್ಮ ಒಂದು ಬಾಗಲಕೋಟೆ ಡಿಸ್ಟಿಕ್ಕು, ಹೊಸದುರ್ಗ ಡಿಸ್ಟಿಕ್ಕು, ಸಾಸ್ಲು ಹಳ್ಳ ಅಂತ ಕರೀತಾರೆ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ, ಇಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಐರನ್ ಓರು ಅವೈಲಬಲ್ ಇದೆ. ಅದ್ರ ಜೊತೆಗೆ ಹುಳಿಯಾರ, ಚಿಕ್ಕನಾಯಕನಹಳ್ಳಿ, ತುಮಕೂರು ಡಿಸ್ಟಿಕ್ಕಲ್ಲೂ ಕೂಡ ಐರನ್ ಓರು ಅವೈಲಬಲ್ ಇದೆ. ಜೊತೆಗೆ ಶಿವಮೊಗ್ಗ ಡಿಸ್ಟಿಕ್ಕು ಕಂಸಿ, ಕುಂಸಿಯಲ್ಲಿ ಮತ್ತು ಶಂಕರಗಡ್ಡ ಸಿದ್ದರಹಳ್ಳಿಯಲ್ಲೂ ಕೂಡ ನಮಗೆ ಐರನ್ ಓರು ಅವೈಲಬಲ್ ಇದೆ. ನೀವು ಮ್ಯಾಪಲ್ಲಿ ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಸಿಗುತ್ತೆ ಅಂತೇಳ್ಬಿಟ್ಟು ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಸೊ ಮ್ಯಾಂಗ್ನೀಸ್ ಓರ್ ಈಸ್ ಮೇನ್ಲಿ ಫೌಂಡ್ ಇನ್ ದ ಆಕ್ಸೈಡ್ ಫಾರ್ಮ್ ಇನ್ ದ ಸೆಡಿಮೆಂಟರಿ ರಾಕ್ಸ್ ಅಂಡ್ ದ ಮೆಟಾಫಾರಿಕ್ ರಾಕ್ಸ್. ಮ್ಯಾಂಗ್ನೀಸನ್ನು ನಾವು ಸೆಡಿಮೆಂಟರಿ ರಾಕ್ಸ್ ಮತ್ತು ಮೆಟಾಫಾರಿಕ್ ರಾಕ್ಸಲ್ಲಿ ನೋಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಲರ್ನ್ ಅಬೌಟ್ ಇನ್ ದ 8th ಸ್ಟ್ಯಾಂಡರ್ಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೆಡಿಮೆಂಟರಿ ರಾಕ್ಸ್ ಆ್ಯಂಡ್ ದ ಮೆಟಾಫಾರಿಕ್ ರಾಕ್ಸ್. ಸೆಡಿಮೆಂಟರಿ ರಾಕ್ಸ್ ಅಂದ್ರೇನು, ಮೆಟಾಫಾರಿಕ್ ರಾಕ್ಸ್ ಅಂದರೆ ಏನು ಅಂತ ನೀವು 8ನೇ ತರಗತಿಯಲ್ಲಿ ಓದಿ ತಿಳ್ಕೊಂಡಿರ್ತೀರ. ಜಿಯೋಗ್ರಫಿಯಲ್ಲಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಕೊಡಲಾಗಿದೆ. ಮ್ಯಾಂಗ್ನೀಸನ್ನು ನಾವು ಸೆಡಿಮೆಂಟರಿ ರಾಕ್ಸ್ಗಳಲ್ಲೂ ಮತ್ತು ಮೆಟಾಫಾರಿಕ್ ರಾಕ್ಸ್ಗಳಲ್ಲೂ ಎರಡೂ ರೀತಿಯ ಕಲ್ಲುಗಳಲ್ಲೂ ಸಿಗ್ತಕ್ಕಂಥದ್ದನ್ನು ನೋಡ್ತೀವಿ. ಯೂಸಸ್ ಆಫ್ ದ ಮ್ಯಾಂಗ್ನೀಸ್ ಓರ್. ಸೊ ಡೆಪಾಸಿಟ್ಸ್ ಆಫ್ ದ ಮ್ಯಾಂಗ್ನೀಸ್ ಓರ್ ಆರ್ ಪ್ಲೆಂಟಿ ಇನ್ ದ ಕರ್ನಾಟಕ ಆ್ಯಂಡ್ ಅಕೌಂಟ್ಸ್ ಅಬೌಟ್ 27 ಆರ್ ದ ಟೋಟಲ್ ಡೆಪಾಸಿಟ್ಸ್ ಇನ್ ದ ಕಂಟ್ರಿ. ಕರ್ನಾಟಕ ರ್ಯಾಂಕ್ ಸೆಕೆಂಡ್ ಆಫ್ಟರ್ ದ ಒಡಿಸ್ಸಾ ಇನ್ ದ ಪ್ರೊಡಕ್ಷನ್ ಆಫ್ ದ ಮ್ಯಾಂಗ್ನೀಸ್. ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಮ್ಯಾಂಗ್ನೀಸ್ ಈಸ್ ಫೌಂಡ್ ಇನ್ ದ ಏರಿಯಾಸ್ ವೇರ್ ಐರನ್ ಓರ್ ಈಸ್ ಫೌಂಡ್. ಸಂಡೂರ್ ಇನ್ ಬೆಳ್ಳಾರಿ ಡಿಸ್ಟಿಕ್ ಈಸ್ ಅನ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ದ ಮ್ಯಾಂಗ್ನೀಸ್. ಇಟ್ ಪ್ರೊಡ್ಯೂಸಸ್ ದ 90% ಆಫ್ ದ ಮ್ಯಾಂಗ್ನೀಸ್ ಓರ್ ಆನ್ ದ ಸ್ಟೇಟ್. ಮ್ಯಾಂಗ್ನೀಸನ್ನು ನಾವು ಕರ್ನಾಟಕದಲ್ಲಿ 27% ಅಷ್ಟು ನೋಡ್ತೀವಿ. ಕರ್ನಾಟಕ ಒಡಿಸ್ಸಾವನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಇದನ್ನು ಕೂಡ ಮ್ಯಾಂಗ್ನೀಸು ಮತ್ತು ಐರನ್ ಓರ್ ಎರಡನ್ನೂ ಕೂಡ ಎರಡನೇ ಸ್ಥಾನದಲ್ಲಿದೆ. ಒಡಿಸ್ಸಾ ಮೊದಲು ಮತ್ತು ಕರ್ನಾಟಕ ಸೆಕೆಂಡು. ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಮ್ಯಾಂಗ್ನೀಸ್ ಈಸ್ ಫೌಂಡ್ ಇನ್ ದ ಏರಿಯಾಸ್ ವೇರ್ ಐರನ್ ಓರ್ ಈಸ್ ಫೌಂಡ್. ಸಂಡೂರ್ ಇನ್ ಬೆಳ್ಳಾರಿ ಡಿಸ್ಟಿಕ್ ಈಸ್ ಅನ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ದ ಮ್ಯಾಂಗ್ನೀಸ್. ಬಳ್ಳಾರಿ ಡಿಸ್ಟಿಕ್ನ ಸಂಡೂರು ಮ್ಯಾಂಗ್ನೀಸ್ಗೆ ಪ್ರಮುಖವಾಗಿದೆ. ಜೊತೆಗೆ 90% ಅಷ್ಟು ಕರ್ನಾಟಕದಲ್ಲಿ ಸಂಡೂರಲ್ಲೇ ನಾವು ಮ್ಯಾಂಗ್ನೀಸ್ ಪ್ರೊಡಕ್ಷನನ್ನು ನೋಡ್ತಾ ಇದ್ದೀವಿ. ಸಂಡೂರ್ನ ನೀವು ನೋಡ್ತಾ ಇದ್ದೀರಾ ಮೈನಿಂಗ್ ಸೆಂಟ್ರನ್ನ ಇಲ್ಲಿ. ಸೊ ಕುಂಸಿ, ಶಂಕರಗುಡ್ಡ ಆ್ಯಂಡ್ ದ ಹೊಸಹಳ್ಳಿಯಿಂದ ಶಿವಮೊಗ್ಗ ಡಿಸ್ಟಿಕ್, ಸಾದರಹಳ್ಳಿ ಇನ್ ಚಿತ್ರದುರ್ಗ ಡಿಸ್ಟಿಕ್, ಚಿಕ್ಕನಾಯಕನಹಳ್ಳಿ ಇನ್ ತುಮಕೂರು ಡಿಸ್ಟಿಕ್, ಶಿರಸಿ ತಾಲೂಕು, ಸೂಪ, ಲೋಂಡ, ಹುಂಚಂಡ ಇನ್ ಉತ್ತರ ಕನ್ನಡ ಡಿಸ್ಟಿಕ್ ಆ್ಯಂಡ್ ದ ಡಿಸ್ಟಿಕ್ ಆಫ್ ದ ಧಾರವಾಡ, ವಿಜಯಪುರ ಆ್ಯಂಡ್ ಚಿಕ್ಕಮಗಳೂರು. ಎ ಮೇಜರ್ ಪೋರ್ಷನ್ ಆಫ್ ದ ಸ್ಟೇಟಸ್. ಮ್ಯಾಂಗ್ನೀಸ್ ಪ್ರೊಡಕ್ಷನ್ ಈಸ್ ಎಕ್ಸ್ಪೋರ್ಟೆಡ್ ಟು ಜಪಾನ್, ಚೈನಾ ಆ್ಯಂಡ್ ದ ಅದರ್ ಕಂಟ್ರೀಸ್. ಅಷ್ಟೇ ಅಲ್ಲದೆ ಕುಂಸಿ, ಶಂಕರಗುಡ್ಡ ಮತ್ತು ಹೊಸಹಳ್ಳಿ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಚಿಕ್ಕನಾಯಕನಹಳ್ಳಿ ತುಮಕೂರಲ್ಲೂ ಕೂಡ ಸಿಗುತ್ತೆ. ಇದರ ಜೊತೆಗೆ ಶಿರಸಿ ತಾಲೂಕು, ಸೂಪ, ಲೋಂಡ, ಉಂಚಂಡ ಅಂತಕ್ಕಂಥ ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಮಗೆ ಮ್ಯಾಂಗ್ನೀಸ್ ಅವೈಲಬಲ್ ಇದೆ. ಇದರ ಜೊತೆಗೆ ಧಾರವಾಡ, ವಿಜಯಪುರ, ಚಿಕ್ಕಮಗಳೂರಲ್ಲೂ ಕೂಡ ಸಿಗುತ್ತೆ. ಇದರ ಜೊತೆಗೆ ನಾವು ಮ್ಯಾಂಗ್ನೀಸನ್ನು ಬೇರೆ ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂಥ ಪ್ರಮುಖವಾದಂಥ ದೇಶಗಳಂದರೆ ಜಪಾನು, ಚೈನಾ ಅಂಥ ಪ್ರದೇಶಗಳಿಗೆ ಕಳಿಸ್ತೀವಿ. ಸೊ ಇದಿಷ್ಟು ಕೂಡ ಇವತ್ತಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಾ, ಐರನ್ ಓರ್ ಮತ್ತು ಮ್ಯಾಂಗ್ನೀಸ್ ಓರು. ಮುಂದಿನ ತರಗತಿಯಲ್ಲಿ ನಾವು ಉಳಿದಂತಹ ಭಾಗವನ್ನು, ಕರ್ನಾಟಕದ ಮಿನರಲ್ಸ್ ಯಾವ್ಯಾವ ಕಡೆ ಇನ್ನೂ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರುತ್ತೆ, ಹೋಮ್ವರ್ಕಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸೀ ವಿತ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಕಂಟಿನ್ಯೂಯೇಷನ್ ಆಫ್ ದ ಲೆಸನ್ ದ ಮ್ಯಾಂಗ್ನೀಸ್ ದ ಮಿನರಲ್ ರಿಸೋರ್ಸಸ್ ಆಫ್ ದ ಕರ್ನಾಟಕ.